ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆ ವಿಷಯದಲ್ಲಿ ನಾವು 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಸೋ ಮೊದಲ ಕಲಿಕಾ ಹಾಳೆ ಇದೆ, ಆ ಕಲಿಕಾ ಹಾಳೆ 1ರ ಉತ್ತರಗಳನ್ನು ನೋಡೋಣ. ಇದಕ್ಕಿಂತ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ಮುಂಬರತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ನಾವುಗಳು ಸಮಾಜ ವಿಜ್ಞಾನ ವಿಷಯದಲ್ಲಿ ಅಭ್ಯಾಸದ ಪ್ರಶ್ನೆ ಉತ್ತರಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಕಲಿಕಾ ಚೇತರಿಕೆಯ ಕಲಿಕಾ ಹಾಳೆಗಳ ಉತ್ತರಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಹಿಂದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದ್ದಾವೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡ್ತೀನಿ. ಕಲಿಕಾ ಹಾಳೆ 1ರಲ್ಲಿ ಇರತಕ್ಕಂಥ ಉತ್ತರಗಳು, ಇಲ್ಲಿ ಯಾವ ಚಟುವಟಿಕೆಗಳಿದ್ದಾವೆ, ಆ ಚಟುವಟಿಕೆಗಳ ಉತ್ತರ ಏನು, ಮತ್ತು ಉತ್ತರಗಳನ್ನು ಪಡಿಬೇಕಾದ್ರೆ ನೀವು ಯಾವ ಥರನಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಪಡಿಬೇಕು ಅನ್ನೋದನ್ನು ಸಹಿತ ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೆನಪಿಟ್ಕೊಡ್ರಿ, ಈ ಒಂದು ಕಲಿಕಾ ಹಾಳೆಯ ಕಲಿಕಾ ಫಲ ಏನಿದೆ ಅಂತಕ್ಕಂಥದ್ದು. ಇತಿಹಾಸದ ಮೂಲಾಧಾರಗಳ ಬಗ್ಗೆ ಅರಿಯುವುದು, ಇದು ಒಂದು ಸ್ವಲ್ಪ ಸಾಲು ನಿಮಗೆ ಏನಿರಬೇಕಪ್ಪ ಅಂದ್ರೆ ಗೊತ್ತಿರಬೇಕು. ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಯಾವುದರ ಬಗ್ಗೆ ಇದ್ದಾವೆ, ಇತಿಹಾಸದ ಮೂಲಾಧಾರಗಳ ಬಗ್ಗೆ ಇದ್ದಾವೆ. ತಾವು ಇತಿಹಾಸದ ಮೂಲಾಧಾರಗಳ ಬಗ್ಗೆ ಅರಿತಿದ್ದೇ ಆದರೆ, ತಿಳಿದುಕೊಂಡಿದ್ದೇ ಆದರೆ, ಈ ಕಲಿಕಾ ಹಾಳೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಏನಾಗ್ತಾವಪ್ಪ ಅಂತಂದ್ರೆ ಫುಲ್ಫಿಲ್ ಆಗ್ತಾವ, ಆ ಸಾಮರ್ಥ್ಯವನ್ನು ತಾವೇನು ಮಾಡ್ತೀರಿ, ಗಳಿಸ್ಕೊಳ್ತೀರಿ. ಓಕೆ, ಸೊ ಶುರು ಮಾಡೋಣ. ಚಟುವಟಿಕೆ 1ಕ್ಕೆ ಹೋಗೋಣ. ಚಟುವಟಿಕೆ 1ರಲ್ಲಿ ಏನಿದೆ ಅಂತಕ್ಕಂಥದ್ದು ನೋಡಿ, ಶಾಲೆಯ ಚಿತ್ರ ಬರೆದು ವಿಷಯ ಶಿಕ್ಷಕರ ಸಹಾಯದಿಂದ ಮಾಹಿತಿಯನ್ನು ತುಂಬೋದು. ಸೊ ನೀವೇನು ಮಾಡಬೇಕು ಅಂತಂದರೆ ಶಾಲೆಯ ಚಿತ್ರವನ್ನು ತಾವೇನು ಮಾಡಿರಿ, ತೆಗೀರಿ. ಸೊ ಶಾಲೆಯ ಚಿತ್ರವನ್ನು ತೆಗೆದು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಸ್ತುತ ವಿವರ ಮತ್ತು ಹಿಂದಿನ ವಿವರ ಅಂತ ಕಾಲಮ್ಗಳಿದ್ದಾವೆ. ಆ ಕೋಷ್ಟಕದಲ್ಲಿ ಶಾಲೆ ಯಾವಾಗ ಆರಂಭವಾಯಿತು, ಮುಖ್ಯ ಶಿಕ್ಷಕರ ಹೆಸರೇನು, ಶಾಲೆಯಲ್ಲಿರ್ತಕ್ಕಂಥ ಸೌಲಭ್ಯಗಳು, ಅವೆಲ್ಲ ತಾವು ಏನು ಮಾಡಬೇಕಪ್ಪ ಅಂದರೆ ಕೋಷ್ಟಕ್ಕೆ ಹಾಕಿಕೊಂಡು ಅಲ್ಲಿ ಉತ್ತರಗಳನ್ನು ಬರೀಬೇಕು. ಯಾರ ಸಹಾಯ ಪಡೆದು, ವಿಷಯ ಶಿಕ್ಷಕರ ಸಹಾಯವನ್ನು ಪಡೆದ್ರೆ ಈ ಚಟುವಟಿಕೆಯ ಉತ್ತರ ಆಯಿತು. ಮುಂದೆ ಹೋಗೋಣ ಚಟುವಟಿಕೆ 2ರಲ್ಲಿ. ಎಸ್, ಚಟುವಟಿಕೆ 2ರಲ್ಲಿ ಏನಿದೆ ಅಂದರೆ ವಿದ್ಯಾರ್ಥಿಗಳೇ, ಶಾಲೆಯ ಇತಿಹಾಸದ ಮೇಲೆ ಚರ್ಚೆ ಮಾಡೋಣ. ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಶಾಲೆಯ ಇತಿಹಾಸ ಅಂದರೆ ತಮಗೆ ಗೊತ್ತಾಗ್ಬೋದು ಯಾವ್ದ ಬಗ್ಗೆ ಚರ್ಚೆ ಮಾಡಬೇಕು, ಶಾಲೆ ಆರಂಭವಾಗಲು ಏನು ಕಾರಣ, ನಿಮ್ಮ ಶಾಲೆ ಏಕೆ ಆರಂಭವಾಯಿತು, ಶಾಲೆ ಆರಂಭ ಮಾಡಲಿಕ್ಕೆ ಯಾರೆಲ್ಲ ಸಹಾಯ ಮಾಡಿದರು, ಈ ವಿಷಯಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ವಿಷಯ ಶಿಕ್ಷಕರ ಅಥವಾ ಆ ಊರಿನ ಶಿಕ್ಷಣ ಪ್ರೇಮಿಗಳಿರ್ತಾರೆ, ಗಣ್ಯ ನಾಗರಿಕರು ಇರ್ತಾರೆ, ಹಿರಿಯರಿರ್ತಾರೆ, ಅವರಿಂದ ತಾವೇನು ಮಾಡ್ಬೋದಪ್ಪ ಅಂದರೆ ಒಂದು ಕಿರು ಪರಿಚಯವನ್ನು ಪಡೆದುಕೊಳ್ಬೋದು. ಯಾಕೆಂದರೆ ಶಿಕ್ಷಣದಲ್ಲಿ ಏನಾಗ್ತದಪ್ಪ ಅಂದರೆ ಆಸಕ್ತಿ ಇರ್ತದೆ, ಆಮೇಲೆ ಹೆಣ್ಣು ಮಕ್ಕಳನ್ನು ಬೇರೆಯವರಿಗೆ ಕಳಿಸದೇ ಇರತಕ್ಕಂಥ ಸನ್ನಿವೇಶಗಳು ಇರ್ತವೆ. ಓಕೆ, ಕೆಲವೊಂದಿಷ್ಟು ಭೂಧಾನ್ಯಗಳ ಕೊಟ್ಟಿರ್ತಾರೆ. ಸೊ ಇವೆಲ್ಲವುಗಳನ್ನು ಕೊಟ್ಟು ಕೂಡ ತಾವೇನು ಮಾಡಬೇಕಪ್ಪ ಅಂತಂದರೆ ಶಾಲೆಯ ಇತಿಹಾಸದ ಬಗ್ಗೆ ತಾವೇನು ಮಾಡಬೇಕು ತಿಳಿದುಕೊಳ್ಳಬೇಕು. ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೆದ್ರೆ ಚಟುವಟಿಕೆ 2ರಲ್ಲಿ ಇರ್ತಕ್ಕಂಥ ಉತ್ತರಗಳು ಸಂಪೂರ್ಣ ಆಗ್ತದೆ. ಇನ್ನು ಚಟುವಟಿಕೆ 3ರಲ್ಲಿ ತಮಗೆ ಚಿತ್ರವನ್ನು ಕೊಟ್ಟಿದ್ರು, ಅದರ ಹೆಸರುಗಳನ್ನು ಬರೀಲಿಕ್ಕೆ ಹೇಳಿದರು. ಸೊ ಇದು ಹೆಸರು ಅಂತ ಆಗಬೇಕು. ಸೊ ನಾನು ಏನು ಮಾಡಿದ್ದೀನಿ, ಇಲ್ಲಿ ಬರೆದಿದ್ದೀನಿ. ಸೊ ಫಸ್ಟ್ ಈ ಚಿತ್ರ ಇದೆ ನೋಡಿ, ಇದನ್ನು ಏನಂತ ಕರೀತಾರೆ, ಐತಿಹ್ಯ ಅಂತ ಕರೀತಾರೆ, ನೆನಪಿಟ್ಕೊಡ್ರಿ. ಇದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರೇನಪ್ಪ ಅಂದರೆ ಸ್ಥಳ ಪುರಾಣ ಅಂತಲೂ ಕೂಡ ಏನು ಮಾಡ್ತಾರೆ, ಕರೀತಾರೆ. ಇನ್ನು ಎರಡನೇದು ಏನಿದೆ ನೋಡಿ, ಇದನ್ನು ಅವಶೇಷಗಳು, ಇದರಲ್ಲಿ ಮಡಿಕೆಗಳು ಕಾಣ್ತಾ ಇದ್ದಾವೆ. ಸೊ ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಅವಶೇಷಗಳು ಅಂತ ಕರಿತೀವಿ. ಇನ್ನು 3ರಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ, ಎಸ್, ಇವುಗಳು ಏನಿದ್ದಾವೆ ಚಿತ್ರದಲ್ಲಿ ಸೂಚಿಸ್ತಕ್ಕಂಥದ್ದೇ ನಾಣ್ಯಗಳು ಆಗಿದ್ದಾವೆ. ಮುಂದಿನ ಚಿತ್ರ ಇತ್ತು ವಿದ್ಯಾರ್ಥಿಗಳೇ, ಎಸ್, ಇದೇನಿದೆ ಅಂತಂದರೆ ಸ್ಮಾರಕಗಳು ಅಂತ ಇದನ್ನು ನಾವೇನು ಮಾಡ್ತೀವಿ, ಕರಿತೀವಿ. ಸೊ ಕಡೆಯ ಚಿತ್ರ ಇತ್ತು, ಎಸ್, ಈ ಚಿತ್ರವನ್ನು ತಮಗೆ ಸೂಚಿಸಿದರು. ಇದೇನಿದೆಪ್ಪ ಅಂತಂದರೆ ಶಾಸನಗಳು ಇದ್ದಾವೆ ಆ ಚಿತ್ರದಲ್ಲಿ. ಏನಿದಪ್ಪ ಅಂದ್ರೆ ಇವೆಲ್ಲವುಗಳು ಕೂಡ ಏನಾಗಿದ್ದಾವೆ, ಮೂಲಾಧಾರಗಳೇ ಆಗಿದ್ದಾವೆ. ಸೊ ಮೂಲಾಧಾರಗಳಿಗೆ ಸಂಬಂಧಪಟ್ಟಂತೆ ಚಿತ್ರಗಳಾಗಿದ್ದಾವೆ, ತಾವುಗಳು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸಬೇಕಿತ್ತು. ಮೂಟು ನೆಕ್ಸ್ಟ್. ಎಸ್, ಈ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಕೇಳಿದರು, ಈ ಚಿತ್ರಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಈ ಚಿತ್ರಗಳು ಇತಿಹಾಸದ ಮೂಲಾಧಾರಗಳಿಗೆ ಏನಾಗಿದ್ದಪ್ಪ ಅಂತಂದ್ರೆ ಸಂಬಂಧವನ್ನು ಪಟ್ಟಿದ್ದಾವೆ. ಹಾಗಾದರೆ ಈ ಇತಿಹಾಸದ ಮೂಲಾಧಾರಗಳಿಂದ ನಮಗೇನು ಮಾಹಿತಿ ಸಿಗ್ತದ? ಎಸ್, ಈ ಇತಿಹಾಸದ ಮೂಲಾಧಾರಗಳಿಂದ ನಮಗೆ ನಾಗರಿಕತೆ, ಸಂಸ್ಕೃತಿ, ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಗಳ ಕುರಿತು ಆಗಿರ್ತಕ್ಕಂಥ ಸವಿವರವಾಗಿರ್ತಕ್ಕಂಥ ಇತಿಹಾಸವನ್ನು ನಾವುಗಳು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ, ಆ ಒಂದು ಮೂಲಾಧಾರಗಳಿಂದ ತಿಳಿದುಕೊಳ್ಳಬಹುದು ಅಂತಕ್ಕಂಥದ್ದು ಉತ್ತರ ಇತ್ತು. ಓಕೆ, ಎಸ್. ಮೂಟು ಚಟುವಟಿಕೆ 4.
ಏನಿದೆ ಚಟುವಟಿಕೆ 4 ರಲ್ಲಿ ನೋಡೋಣ ಎಸ್ ಮೊದಲನೇದಾಗಿತ್ತು ಸಾಹಿತ್ಯದ ಆಧಾರಗಳು ಎರಡನೇದಿತ್ತು ಪ್ರಾಕ್ತನ ಆಧಾರಗಳು ತಾವು ಏನು ಮಾಡಬೇಕಾಗಿತ್ತು ಪಟ್ಟಿಯನ್ನ ಮಾಡಬೇಕಿತ್ತು ಏನೆಲ್ಲ ಪಟ್ಟಿ ಮಾಡ್ತೀರಿ ಚಟುವಟಿಕೆ 4 ರಲ್ಲಿ ಸಾಹಿತ್ಯ ಆಧಾರಗಳಲ್ಲಿ ಏನಿದೆ ದೇಶೀಯ ಸಾಹಿತ್ಯ ಇದೆ ವಿದೇಶಿ ಸಾಹಿತ್ಯ ಇದೆ ಮತ್ತೆ ಇದರಲ್ಲಿ ಕೆಲವೊಂದಿಷ್ಟು ನಾವು ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಮತ್ತು ಜಾನಪದ ಕಥೆಗಳನ್ನು ಜನಪದ ಜಾನಪದ ನಾಟ್ ಜನಪದ ಅಂತಕಂತನ ಬರೀಬಹುದು ಆಮೇಲೆ ಈ ಪ್ರಾಕ್ತನ ಆಧಾರಗಳಲ್ಲಿ ಏನಿದೆ ಅಂತಂದ್ರೆ ಶಾಸನಗಳು ಬರ್ತವೆ ನಾಣ್ಯಗಳು ಬರ್ತವೆ ಸ್ಮಾರಕಗಳು ಬರ್ತವೆ ಅವಶೇಷಗಳು ಬರ್ತವೆ ಇದು ಇಂಪಾರ್ಟೆಂಟ್ ಇದೆ ತಾವು ನೆನಪಿನಲ್ಲಿ ಇಟ್ಕೊಳ್ಳಬೇಕು ಯಾಕಂದ್ರೆ ಸಾಹಿತ್ಯ ಆಧಾರಗಳಲ್ಲಿ ಯಾವ ಅಂಶಗಳು ಬರ್ತವೆ ಪ್ರಾಕ್ತನ ಆಧಾರಗಳಲ್ಲಿ ಯಾವ ಅಂಶಗಳು ಬರ್ತವೆ ಅನ್ನೋದನ್ನ ತಿಳಿದುಕೊಂಡ್ರೆ ಈ ಚಟುವಟಿಕೆ ಉತ್ತರಗಳು ತನಗೆ ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣ ಆಗ್ತದೆ ಮುಂದೆ ಹೋಗೋಣ ಚಟುವಟಿಕೆ 5 ಚಟುವಟಿಕೆ 5 ರಲ್ಲಿ ಏನು ಕೊಟ್ಟಿದ್ದಾರೆ ನಿಮ್ಮ ವಿಷಯ ಶಿಕ್ಷಕರು ಎರಡು ಗುಂಪುಗಳನ್ನು ಮಾಡಿ ಅಂತ ಹೇಳಿದ್ದಾರೆ ಗುಂಪು 1 ಮತ್ತು ಗುಂಪು 2 ಮೊದಲ ಗುಂಪದವರು ಏನು ಮಾಡಬೇಕು ಸಾಹಿತ್ಯದ ಆಧಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಎರಡನೇ ಗುಂಪಿನವರು ಪ್ರಾಕ್ತನ ಆಧಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಹಾಗಾದ್ರೆ ಸಾಹಿತ್ಯ ಆಧಾರಗಳಲ್ಲಿ ಏನೆಲ್ಲ ತಾವುಗಳು ಹೇಳಬಹುದು ಎಸ್ ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳನ್ನು ಕಾಣ್ತೀವಿ ಒಂದು ದೇಶೀಯ ಸಾಹಿತ್ಯ ಬರ್ತದೆ ಇನ್ನೊಂದು ವಿದೇಶಿ ಸಾಹಿತ್ಯ ಅಂತಕಂತದ್ದು ಬರ್ತದೆ ಮುಂದೆ ಈ ದೇಶೀಯ ಸಾಹಿತ್ಯದಿಂದ ನಮಗೆ ಏನು ಸಿಗ್ತದಪ್ಪ ಅಂದ್ರೆ ಅಂದಿನ ಕಾಲದ ರಾಜ್ಯ ಆಮೇಲೆ ಸಾಮ್ರಾಜ್ಯ ಸ್ಥಿತಿಗತಿಗಳ ಬಗ್ಗೆ ಏನಾಗ್ತದಪ್ಪ ಅಂತಂದ್ರೆ ಸವಿವರವಾಗಿರತಕ್ಕಂತ ಮಾಹಿತಿಯನ್ನು ನಾವು ಏನು ಮಾಡಬಹುದು ಈ ಸಾಹಿತ್ಯದಿಂದ ಸಾಹಿತ್ಯ ಆಧಾರಗಳಿಂದ ಪಡೆಯಬಹುದು ಅದೇ ತರನಾಗಿ ಇನ್ನೊಂದು ಗುಂಪದವರು ಏನು ಮಾಡಿದ್ರು ಎಸ್ ಪ್ರಾಕ್ತನ ಆಧಾರಗಳ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಸೊ ನೀವು ಏನೆಲ್ಲ ಚರ್ಚೆ ಮಾಡ್ತೀರಿ ಅಂತಂದ್ರೆ ಎಸ್ ಇದರಲ್ಲಿ ಮುಖ್ಯವಾಗಿರತಕ್ಕಂತ ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು ಬರ್ತವೆ ನಾಣ್ಯಗಳು ಬರ್ತವೆ ಸ್ಮಾರಕಗಳು ಬರ್ತವೆ ಅವಶೇಷಗಳು ಅಂತಾನು ಕೂಡ ಬರ್ತವೆ ಇವುಗಳಿಂದನೂ ಕೂಡ ಪ್ರಾಕ್ತನ ಆಧಾರಗಳಿಂದ ನಾವು ಏನು ಮಾಡಬಹುದು ಹಿಂದಿನ ಕಾಲದಲ್ಲಿ ನಾಗರಿಕತೆ ಹೇಗಿತ್ತು ಸಂಸ್ಕೃತಿ ಯಾವ ತರನಾಗಿ ಬೆಳೆದು ಬಂದಿತ್ತು ಆ ಕಾಲದ ಸಾಮಾಜಿಕ ಸ್ಥಿತಿ ಹೇಗಿತ್ತು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂತ ವಿವರವನ್ನು ನೀವು ಏನು ಮಾಡಬಹುದಪ್ಪ ಅಂದ್ರೆ ಬರೆದ್ರೆ ಈ ಚಟುವಟಿಕೆ 5 ಏನಾಗ್ತದೆ ಎರಡು ಗುಂಪುಗಳಲ್ಲಿ ನಡೆಯತಕ್ಕಂತ ಚರ್ಚೆ ಆ ವಿಷಯದ ಸಾರಾಂಶವನ್ನು ತಾವು ಅರ್ಥ ಮಾಡ್ಕೋಬೇಕು ಸಾಹಿತ್ಯ ಆಧಾರಗಳೇನು ಪ್ರಾಕ್ತನ ಆಧಾರಗಳೇನು ಸಾಹಿತ್ಯ ಆಧಾರಗಳಿಂದ ಏನು ಪ್ರಯೋಜನ ಪ್ರಾಕ್ತನ ಆಧಾರಗಳಿಂದ ಏನು ಪ್ರಯೋಜನ ಇಷ್ಟು ಬರೆದ್ರೆ ವಿದ್ಯಾರ್ಥಿಗಳೇ ಚಟುವಟಿಕೆ 5 ಸಂಪೂರ್ಣ ಆಯಿತು ಇನ್ನು ಮುಂದೆ ಹೋಗೋಣ ಚಟುವಟಿಕೆ 6ಕ್ಕೆ ಎಸ್ ಚಟುವಟಿಕೆ 6ರಲ್ಲಿ ಏನಿದೆ ಅಂತಂದ್ರೆ ಇತಿಹಾಸ ರಚನೆಗೆ ಸಹಕಾರಿಯಾಗಿರುವ ನಿಮ್ಮ ಸುತ್ತಮುತ್ತಲಿನ ಸ್ಮಾರಕಗಳನ್ನು ಪಟ್ಟಿ ಮಾಡಿ ಇಲ್ಲಿ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ ನಿಮ್ಮ ಊರಿನಲ್ಲಿ ಸೊ ಇತಿಹಾಸ ರಚನೆಗೆ ಉಪಯೋಗವಾಗ್ತಕ್ಕಂಥ ಸ್ಮಾರಕಗಳು ಅವು ಸ್ತಂಭಗಳಾಗಿರಬಹುದು ಸ್ತೂಪಗಳಾಗಿರಬಹುದು ಬಸದಿಗಳಾಗಿರಬಹುದು ಚೈತ್ಯಗಳಾಗಿರಬಹುದು ಮತ್ತು ದೇವಾಲಯಗಳಾಗಿರ್ಬೋದು ಇವುಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಹೆಸರುಗಳನ್ನು ಬರೀಬೇಕು ಇಷ್ಟು 5 ಅಂಶಗಳನ್ನು ಬರೆದ್ರೆ ಸಾಕು ಈ ಚಟುವಟಿಕೆ ಉತ್ತರ ಆಯಿತು ನಮಗೆ ಇತಿಹಾಸ ರಚನೆಗೆ ಏನೇನು ಬೇಕು ಸ್ತಂಭಗಳು ಬೇಕು ಸ್ತೂಪಗಳು ಬೇಕು ಬಸದಿಗಳು ಬೇಕು ಚೈತ್ಯಗಳು ಬೇಕು ದೇವಾಲಯಗಳು ಇಷ್ಟು ಈ ಚಟುವಟಿಕೆ ಉತ್ತರ ಇತ್ತು ಈ ಪಾಠದ ಈ ಕಲಿಕಾ ಹಾಳೆಯ ಕಡೆಯ ಒಂದು ಚಟುವಟಿಕೆ ಅದೇನಿತ್ತು ಅಂತಂದರೆ ನಿಮ್ಮ ಊರಿನ ಇತಿಹಾಸ ತಿಳಿಸುವ ಒಂದು ಆಧಾರವನ್ನು ನಿಮ್ಮ ಶಿಕ್ಷಕರ ಅಥವಾ ಹಿರಿಯರ ಸಹಾಯದಿಂದ ತಿಳಿದು ಬರಿತಕ್ಕಂಥದ್ದು ಹಾಗಾದ್ರೆ ಊರಿನ ಇತಿಹಾಸ ಏನನ್ನು ತಿಳಿಸ್ತಾವೆ ಎಸ್ ಆ ಊರಿನ ಇತಿಹಾಸವನ್ನು ತಿಳಿಸಬೇಕಾದ್ರೆ ಇಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಸುಳಿವುಗಳನ್ನು ಕೊಡ್ತೀನಿ ಅವುಗಳ ಬಗ್ಗೆ ತಾವೇನು ಮಾಡಿ ಬರೀರಿ ನಿಮ್ಮ ಊರಿನಲ್ಲಿ ಯಾವುದಾದ್ರೂ ಹಿಂದಿನ ಕಾಲದ ದೇವಾಲಯಗಳಿರ್ಬೋದು ಯಾವುದಾದ್ರೂ ರಾಜಮನೆತನಗಳ ಕಟ್ಟಡಗಳಿರ್ಬೋದು ಐತಿಹಾಸಿಕ ಕಟ್ಟಡಗಳು ಸ್ಮಾರಕಗಳು ಹಿಂದಿನ ಕಾಲದ ಕೆರೆಗಳು ಬಾವಿಗಳು ಕೆಲವೊಂದಿಷ್ಟು ಐತಿಹಾಸಿಕ ಸ್ಥಳಗಳಿರ್ತಾವೆ ವಿದ್ಯಾರ್ಥಿಗಳೇ ಅದರ ಕುರಿತು ಒಂದು 4-5 ಸಾಲುಗಳನ್ನು ಬರೆದ್ರೆ ಸಾಕು ಆ ದೇವಾಲಯ ಆ ಕಟ್ಟಡ ಯಾರ ಕಾಲದಲ್ಲಿತ್ತು ಅಲ್ಲಿನ ರಾಜ ಯಾರಿದ್ದ ಯಾವ ಸಮಯದಲ್ಲಿದ್ದ ಏನೆಲ್ಲ ಅದು ಬೆಳೆದು ಬಂದಿತ್ತು ಈಗಿನ ಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ತಾವುಗಳು ಬರೆದ್ರೆ ಈ ಚಟುವಟಿಕೆ 7ರಲ್ಲಿರ್ತಕ್ಕಂಥ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಊರಿನ ಇತಿಹಾಸ ತಿಳಿಸ್ತಕ್ಕಂಥ ಆಧಾರದ ಪರಿಚಯ ನಿಮಗೆ ಆಗ್ತದೆ ಅಂತ ಹೇಳ್ತೀನಿ ಸೊ ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 1 ತುಂಬ ಚೆನ್ನಾಗಾಗಿತ್ತು ಈ ಕಲಿಕಾ ಹಾಳೆಗಳ 1ರಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ಈ ಸಾಮರ್ಥ್ಯವನ್ನು ಗಳಿಸಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದೀನಿ ಎಲ್ಲಿ ಉತ್ತರಗಳು ಬೇಕಾಗಿತ್ತು ಅಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ ಎಲ್ಲಿ ನಿಮ್ಮ ಊರಿನ ಇತಿಹಾಸದ ಬಗ್ಗೆ ಸುಳಿವುಗಳು ಬೇಕು ಅವುಗಳನ್ನು ಕೊಟ್ಟಿದ್ದೀನಿ ಒಟ್ಟಾರೆ ಇತಿಹಾಸದ ಮೂಲಾಧಾರಗಳ ಬಗ್ಗೆ ಪರಿಚಯ ಈ ಕಲಿಕಾ ಹಾಳೆಗಳಿಂದ ನಿಮಗೆ ಆಗ್ತದೆ ಅಂತ ಹೇಳ್ತಾ ಮತ್ತೆ 2ನೇ ಕಲಿಕಾ ಹಾಳೆಗಳ ಜೊತೆಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಧನ್ಯವಾದಗಳು